ಹಲೋ ಏನೋ ನೀನು ಸರ್, ನಮಸ್ಕಾರ ಸರ್. ಮನುಷ್ಯನ ಅಥವಾ ಏನ್ ನೀನು? ಹಲೋ ಯಾರು ನೀನು? ಸರ್, ನಮ್ದು ಪಾತ್ಪಾಳ್ಯ. ನನ್ನ ಹೆಸರು ಕೆ ಎನ್ ಮಲ್ಲಿಕಾರ್ಜುನ ಅಂತ. ಕೂರ್ಪಟ್ ನಾರಾಯಣಪ್ಪ ಅವ್ರ ಮಗ. ಹೌದಾ? ಸಾರಿ ಕಣ, ಸಾರಿ ಕಣ. ಏನ ಮಾಡೋದು, ಏನ 106,000 ಫೋನ್ಗಳು ಬರ್ತಾ ಇದೆ. ನಿನ್ ವಾಯ್ಸ್ ಹಂಗೆ ಇದೆ, ಅರ್ಥ ಮಾಡ್ಕೊಂಡೆ. ಅರ್ಥ ಮಾಡ್ಕೊಂಡ ಏನಪ್ಪ ತಪ್ಪಾಯ್ ಕಣ? ಏನೋ 1,000 ಫೋನ್ ಬರ್ತಾ ಇದೆ ನಾನ್ ಸ್ಟಾಪ್. ಯಾಕಂಗೆ? ನಾನೇ ಮಾಡ್ತಾನೆ ಇದ್ದೆ, ಮಾತಾಡೋಣ ತುಂಬಾ. ನೀನ್ ಬೇರೆ ಅಲ್ಲಪ್ಪಿ. ಹೇಳಪ್ಪ. ಮೊನ್ನೆ ನಿಮ್ಮ ತಾಯಿ ದೇವತೆ ಅಮ್ಮನ ನೆನಪು ಮಾಡ್ಕೊಂಡೆ ನಾನು. ಯಾಕೆ, ಯಾಕಂದ್ರೆ ಏನಕ್ಕೆ ಏನಕ್ಕೆ ಅಂದ್ರೆ ನೋಡಪ್ಪಿ, ಈ ಕಾಲದಲ್ಲಿ ಸಿಸೇರಿಯನ್ ಅಂತ 100%-99% ಮಾಡ್ತಾ ಇದಾರಲ್ವಾ? ಹೌದು, 100%. ನಿನಗೆ ಮಕ್ಕಳು ನಾರ್ಮಲ್ ಆಯ್ತಾ ಸಿಸೇರಿಯನ್? ಒಂದು ನಾರ್ಮಲ್, ಒಂದು ಸಿಸರಿನ. ಆಯ್ತಾ. ಇವಾಗ ಹೇಳು, ಇದು ನೋಡಿ ಕರ್ನಾಟಕದ ಜನ ಎಲ್ಲ ಕೇಳ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಘಟನೆ ಇದು. ನಿಮ್ ತಾಯಿಗೆ ಎಷ್ಟು ಜನ ಮಕ್ಕಳು? 11. 11 ಜನ ಮಕ್ಕಳಲ್ಲಿ ಮೊನ್ನೆ ತಾನೇ ಈ ಘಟನೆ ಹೇಳಿದೆ. ನಿನಗೂ ಗೊತ್ತಿಲ್ಲದಿರೋ ಒಂದು ಸೀಕ್ರೆಟ್ ಹೇಳ್ತೀನಿ. ಅಮ್ಮ ಹೆಂಗಿದಾರೆ ಇವಾಗ? ಅಮ್ಮ ಎಕ್ಸ್ಪೈರ್ ಆದ್ರು. ಅಯ್ಯೋ ದೇವ, ಸಾರಿ. ನಿಯರ್ಲಿ 10 ಇಯರ್ಸ್ ಆಯ್ತು ನಟೇಶ್. ಹೌದಾ? ಎಷ್ಟು ವಯಸ್ಸಾಗಿತ್ತು ಅಮ್ಮನಿಗೆ? ಅಮ್ಮನಿಗೆ 80 ನಿಯರ್ಲಿ. ನೋಡ, ಇವತ್ತು ನನಗೆ ಆನಂದದ ವಿಚಾರ ಅಂದ್ರೆ ಏನು ಅಂದ್ರೆ, ಎರಡು ಘಟನೆ ನೀನ್ ಮರ್ತೋಗಿರ್ಬೋದು. ಹೇಳ. ನಾವು ಜೊತೆಲ್ ಓದಿದ್ದು, ಜೊತೆಲ್ ಬೆಳೆದಿದ್ದು, 1ನೇ ಕ್ಲಾಸಿಂದ ಜೊತೆಲ್ ಕೂತ್ಕೊಂಡು ಆಟ ಆಡಿದ್ದು. ಮತ್ತೆ ನೀನ್ ಎಷ್ಟು ಒರಟ ಅಂದ್ರೆ, ನಮ್ ಜೀವನದಲ್ಲಿ ನಿನ್ನಷ್ಟು ಒರಟನ್ನ ನಾನು ನೋಡಿರ್ಲಿಲ್ಲ. ಹೌದಾ? ಹೌದು. ನೀನ್ ಏನ್ ಮಾಡಿದೆ, 1ನೇ ಕ್ಲಾಸಲ್ಲಿ ಕೂತಿದ್ವಿ ನಾವು ಪಕ್ಕ ಪಕ್ಕ. ಯಾರು ಭದ್ರಾಚಾರಿ ಅಮ್ಮ ಅವ್ರ ಪತ್ನಿ ಮೇಡಮ್ ಆಗಿದ್ರು. ಹೌದು. ನಾವು ಪಾಠ ಮಾಡ್ತಾ ಇದ್ರೆ ನೀನ್ ಎಷ್ಟು ತುಂಟ ಅಂದ್ರೆ, ನೀನ್ ಬ್ಲೇಡ್ ಎಲ್ಲ ತಂದ್ಬಿಡ್ತಿದ್ದೆ ಕ್ಲಾಸ್ಗೆ. ಹೌದು. ನೀನೇನ್ ಮಾಡಿದೆ ನಟೇಶ್, ಕುಯ್ ನಟೇಶ್, ಕುಯ್ ನಟೇಶ್ ಅಂತ ಹೇಳಿದೆ ನನಗೆ. ನನ್ಗೇನು ಚಿಕ್ಕ ವಯಸ್ಸು ಏನು ಗೊತ್ತಿಲ್ಲ, ಯಾಕೆ ಇವ್ ನಂಗೆ ಹೇಳ್ತಾ, ನಿನ್ ಕುಯ್ ನಾನು ನೋಡ್ಕೋತೀನಿ ಅಂದೆ. ನಾನು ಕುಯ್ದ್ಬಿಟ್ಟೆ ನಿನ್ ತೊಡೆ. ಇವತ್ತು ನಿನಗೆ ಮಾರ್ಕ್ ಇರ್ಬೋದು, ನೀನೇ ಬ್ಲೇಡ್ ಕೊಟ್ಟು ಕುಯ್ದು ಬಿಡು ಅಂತ ಹೇಳಿದೆ. ಕುಯ್ದ್ಬಿಟ್ಟೆ, ದೊಡ್ಡ ರಕ್ತ ಬಂದ್ಬಿಡ್ತು. ನನಗ್ ಭಯ ಆಗೋಯ್ತು, ಇವ್ನ ಹೆಂಗ್ ಹಿಂಗ್ ಮಾಡ್ಬಿಟ್ನಲ್ಲಪ್ಪ. ನಿನಗಿಂತ 1 ವರ್ಷ ಚಿಕ್ಕವನ್ ನಾನು. ಆದ್ರೂ 1ನೇ ಕ್ಲಾಸಲ್ಲಿ ಕೂತಿದ್ವಿ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, 1ನೇ ಕ್ಲಾಸ್, 2ನೇ ಕ್ಲಾಸ್ ಒಟ್ಟಿಗೆ ಕ್ಲಬ್ ಮಾಡ್ತಾ ಇದ್ರು. ಕ್ಲಬ್ ಮಾಡ್ತಾ ಇದ್ರು. ನೀನ್ ಅಳಕ್ ಶುರು ಮಾಡ್ಬಿಟ್ಟೆ. ಅಯ್ಯೋ, ಆ ಟೀಚರ್ ನನಗೆ, ಏನಪ್ಪ ನೀನು, ನೀನ್ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ಹಿಂಗ ಅಮ್ಮ ಒಡಿಯೋರಲ್ಲ ಪಾಪ, ಹಿಂಗೆಲ್ಲ ಮಾಡ್ಬಿಟ್ಟಿದೆಯಲ್ಲೋ, ಬ್ಲೇಡ್ ಅಲ್ಲಿ ಕುಯ್ದು ಬಿಟ್ಟಿದೆಯಲ್ಲೋ, ಅವ್ನಿಗೆ ಎಷ್ಟು ರಕ್ತ ಬರ್ತಾ ಇದೆ. ಈ ಘಟನೆ ನೀನು ಆವಾಗ ಇಲ್ಲ ಮೇಡಮ್, ಏನಾಗಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಅಳೋನು. ನಿನಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಎಲ್ಲಿ ಇವನ್ನ ಹೊಡೆದು ಬಿಡ್ತಾರೋ ಅಂತ ತಿಳ್ಕೊಂಡ್ರೆ, ಏನಾಗಿಲ್ಲ ಮೇಡಮ್. ನನಗೆ ಆ ವಯಸ್ಸಲ್ಲೇ ನಿನ್ನಲ್ಲಿ ಆ ದೊಡ್ಡ ಗುಣ ನೋಡ್ಬಿಟ್ಟೆ ಮಲ್ಲಿ. ಹೌದಾ? ಏ, ನಿನಗೆ ನೆನ್ಪಿಲ್ಲೇನ ಇದ? ನನ್ ಜ್ಞಾಪಕ ಇದೆ. ಇಲ್ಲಿ ಇಲ್ಲ, ಜ್ಞಾಪಕ ಅಲ್ಲ ಬಿಡು. ಏನ ಈ ಸಂಸಾರ ಜಂಜಾಟದಲ್ಲಿ ಬಿದ್ದಾವೆಲ್ಲ ಮರ್ತೋಗಿದ್ದೀನಿ. ನೀನ್ ಇಷ್ಟು ಜ್ಞಾಪಕ ಇಟ್ಕೊಂಡಿದ್ಯ ಅಂತ ನಾನು ಸಂಸಾರ ಇವತ್ತಿಗೂ ಕಣ್ಣಲ್ಲಿ ನೀರ್ ಬರುತ್ತೆ. ನೀನೇನ್ ಮಾಡಿದೆ ಅವಾಗ, ನನಗೆಲ್ಲಿ ಒಡೆದು ಬಿಡ್ತಾರೋ ಟೀಚರ್ ಅಂತ ತಿಳ್ಕೊಂಡು, ಇಲ್ಲ ಮೇಡಮ್ ನಟೇಶ್ ಎಲ್ಲ ಮಾಡಿದ್ದು, ನನಗೆ ನಾನೇ ಕುಯ್ಕೊಂಡ್ಬಿಟ್ಟೆ ಅಂತ ಹೇಳಿ ಮಾತು ಚೇಂಜ್ ಮಾಡ್ಬಿಟ್ಟು ನೀನ್ ಆ ನೋವಲ್ಲು ಅಳೋದ್ ನಿಲ್ಸ್ಬಿಟ್ಟೆ. ಇದೊಂದು ಘಟನೆ ನಿಂದು. ಮತ್ತೆ ಇನ್ನೊಂದು, ನನಗೆ ಚಿಕ್ಕ ವಯಸ್ಸಿನ ನೀನು ಒಂದು ಎಮ್ಮೆ ಮರಿನ ಸಾಕಿದ್ದೆ. ನಮ್ಮನೇಲಿ ಇತ್ತು. ಅದನ್ನ ವೈ ಅಂದ್ರೆ ಬಂದ್ಬಿಡುದು, ಬಿಳಿ. ಹೌದು. ಇಲ್ಲ, ಇವೆಲ್ಲ ಒಂದ್ 1 ಕಿಲೋಮೀಟರ್ ಆಚೆ ನಾವಿಬ್ರು. ಏನ್ ಕಟ್ಟಕಲ್ವೇ ನನಗೆ ಅಂದ್ರೆ, ನಾವು ಕಟ್ಟಕಲ್ಲ ಅದನ್ನ ಅಂತ ಹೇಳೋರು. ಏನಿಲ್ಲ, ಅದು ಎಷ್ಟೇ ದೂರದಲ್ಲಿ ಇರ್ಲಿ, ವೈ ಅಂದ್ರೆ ಬಂದ್ಬಿಡುದು, ಓಡಿ ಓಡಿ ಬರೋದು. ಅದು ಏನ್ ನಿನಗೂ ಅದಕ್ಕೂ ಒಂದು ಸಂಬಂಧ. ಹೌದೌದು. ಮತ್ತೆ ನಿನ್ನಲ್ಲಿ ಇನ್ನೊಂದೇನ್ ಗುಣ ಅಂದ್ರೆ, ಎಷ್ಟು ಹೊಡೆದ್ರು ಸುಮ್ನೆ ಇರ್ತಿದ್ದೆ. ನೀನು ಏನ್ ಮಾಡೋದು, ಜಗಳ ಆಡುವಾಗ ನೀನ್ ಉಳಿತಿರ್ಲಿಲ್ಲ, ಎದುರು ಮನುಷ್ಯ ಏನ್ ನೋಡಿದ್ರು ಸೈಲೆಂಟ್. ಅದ್ ಏನ್ ಎಲ್ಲ ನಿನ್ಗ ಸಹನೆ ಏನು? ಅದು ಏನಪ್ಪ ನನಗೆ ಗೊತ್ತಿಲ್ಲ. ಮತ್ತೆ ನಿಮ್ದು ಮೊನ್ನೆ ಹೇಳಿದ ಸಿಸೇರಿಯನ್ ವಿಚಾರದಲ್ಲಿ ನಿಮ್ ತಾಯಿನ ನೆನ್ಸ್ಕೊಂಡೆ ದೇವತೆ ಅಮ್ಮ. ಎಲ್ಲಾರ್ಗು ಹೇಳ್ದೆ, ನಿಮ್ ತಾಯಿದು ನಿಮ್ ಮನೇಲಿ ಯಾರಿಗೂ ಗೊತ್ತಿಲ್ದೇ ಇರೋ ವಿಚಾರ. ನಮ್ ತಾಯಿ ನನ್ನ ನಿಮ್ ಪಚ್ಚಿಗಾಡು, ನಿನ್ ಕೊನೆ ತಮ್ಮ. ಹುಟ್ಟಿದ ದಿವಸ ನನ್ನ ಕರ್ಕೊಂಡು ಹೋದ್ರು ನಿಮ್ ಮನೆಗೆ. ಅವತ್ತಿನ ಘಟನೆ ನಿಮ್ ತಾಯಿ ನಮ್ ತಾಯಿಗೆ ಹೇಳಿದ್ರು.
ಏನಂದ್ರೆ ಎಟ್ಲಾಯ್ನಮ್ಮ ಬಿಡ್ಡ ಹೆಂಗಾಯ್ತಮ್ಮ ಅಂತ ನಮ್ ತಾಯಿ ಕೇಳಿದ್ರು. ನಿಮ್ ತಾಯಿ ಹೇಳಿದ್ರು ಏನಿಲ್ಲ, ನಂಗೇನು ಆಸ್ಪತ್ರೆ ಇಲ್ಲ ಏನು ಇಲ್ಲ, ಆ ಕಾಲದಲ್ಲಿ ಆಸ್ಪತ್ರೆ ಇದ್ರೂ ಕೂಡ ಹೋಗಿಲ್ಲ ನಿಮ್ ತಾಯಿ. ಬೆಳಿಗ್ಗೆ ಎದ್ದೆ ನಾನು, ಎಲ್ಲಾರ್ಗು ಬಿಸಿನೀರು ಕಾಯಿಸ್ದೆ ನಾನು. ಎಲ್ಲ ಮನೆ ದೊಡ್ಡ ಮನೆ ನಿಮ್ದು, 10 ಮಕ್ಕಳು ಆಲ್ರೆಡಿ. ದೊಡ್ಡಕ್ಕನಿಗೆ ಮದುವೆನೂ ಆಗಿತ್ತು ಅನ್ಸುತ್ತೆ. ಹೌದೌದು ಅಷ್ಟು. ಮತ್ತೆ ಅದಲ್ದೆ ನಿಮ್ ಅಕ್ಕನ ಮಗ, ಚಾಕ್ವೇಲ್ ಅಕ್ಕನ ಮಗ ರಾಮನ್ ಕೂಡ ನಿಮ್ ಮನೇಲೆ. ಅದೇನ ಅಮ್ಮ, ಒಬ್ರೇ ಅಷ್ಟು ಜನಕ್ಕೆ ಅಡಿಗೆ ಮಾಡೋದು? ಅಷ್ಟು ಗರ್ಭಿಣಿ ಅಮ್ಮ, ಅಷ್ಟು ಜನಕ್ಕೆ ಅಡಿಗೆ ಮಾಡಿದೆ, ಎಲ್ಲ ರೆಡಿ ಮಾಡಿದೆ. ಶಾಂತಮ್ಮ, ನಾನು ಕತ್ರಿ ಒಂದು ತಗೊಂಡೆ, ಚೆನ್ನಾಗಿ ಬಿಸಿನೀರಲ್ಲಿ ಕಾಯಿಸಿ ಪಕ್ಕದಲ್ಲಿ ಇಟ್ಕೊಂಡು, ಬಿಸಿನೀರ್ ಇಟ್ಕೊಂಡು ನೀರ್ ಇಟ್ಕೊಂಡು ನಾನೇ ಮಲ್ಕೊಂಡೆ. ಮಗುನ ನಾನೇ ಡೆಲಿವರಿ ಮಾಡ್ಕೊಂಡೆ, ನಾನೇ ಅದ್ರ ಕರುಳು ಕಟ್ ಮಾಡ್ದೆ, ಎಲ್ಲ ನಾನೇ ಮಾಡ್ಕೊಂಡೆ ಅಂತ ಹೇಳಿದ್ರು. ಏನ ಯಾರಿಗ ದಮ್ ಇದೆಯೋ ಈ ಕಾಲದಲ್ಲಿ ಹಂಗ ಮಾಡಕ್ಕೆ? ಓ ಸದ್ಯ ಅವೆಲ್ಲ ಕನಸು ಕನಸು ಅಷ್ಟ. ಪ್ರಾಣಿಗಳಿಗೂ ಕಷ್ಟ ಸಾಧ್ಯ ಅಮ್ಮ ಹೇಳ್ತಾ ಇದ್ರೆ ನಮ್ ತಾಯಿ ಆಶ್ಚರ್ಯ ಪಟ್ಬಿಟ್ರು. ಅಮ್ಮನ್ ಧೈರ್ಯ, ಅಮ್ಮನ್ ಏನಲ್ಲನಾ ನಿಮ್ ತಾಯಿ. ನಾನು ನಿನ್ ಫೋನ್ ಮಾಡಿದ್ರೆ ಎತ್ತಿ ಹೇಳಿದ್ರೆ ಸುಮಾರು ಸಾಯಂಕಾಲದಿಂದ ಟ್ರೈ ಮಾಡ್ತಾನೆ ಇದ್ದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಫೋನ್ ಮಾಡ್ತಾರೆ, ಸಾವಿರಾರು ಜನ ಫೋನ್ ಮಾಡ್ತಾರೆ. ನೀನು 40 ವರ್ಷ ಆದ್ಮೇಲೆ ಫೋನ್ ಮಾಡಿದ್ಯೋ ನೀನು? 40 ವರ್ಷ ಆದ್ಮೇಲೆ ನಾವಿಬ್ರು 40 ವರ್ಷ ಆಗಿದೆ ಕರೆಕ್ಟ್ ಆಗಿ. 40 ವರ್ಷ ಆದ್ಮೇಲೆ ನಮ್ ಬಾಲ್ಯದಲ್ಲಿ ದೊರಕಿದ್ದು ಇವಾಗ ನಿನ್ ವಾಯ್ಸ್ ನೋಡಿ ಕಂಡಿಡ್ದ. ನಿನ್ ಜೊತೆ ಆಡದಿರೋ ಆಟ ಇದೀನೋ, ಕೋತಿ ಕೊಮ್ಮ ಆಡಿದೀವಿ, ಬೆಟ್ಟ ಗುಡ್ಡ ಹತ್ತಿದೀವಿ, ಮರ ಗಿಡ ಹತ್ತಿದೀವಿ. ನೀನು ಎಷ್ಟು ಪಟ್ಟಿಂಗ ಅಂದ್ರೆ, ನಿಮ್ ಮನೇಲಿ ಏನ್ ಗೊತ್ತಾ, ನಿಂದ ಇನ್ನೊಂದು ಘಟನೆ ನಾನು ಮರೆಯಕ್ಕಾಗಲ್ಲ. ಏನೇಳ? ಗಡ್ಡದ ಮೇಷ್ಟ್ರು ಅಂತ ಒಬ್ಬ ಮನುಷ್ಯ ಇದ್ದ. ನಿಮ್ಮಪ್ಪ ತುಂಬಾ ಸ್ಟ್ರಿಕ್ಟ್, ಏಯ್ ನನ್ನ ಮಗನ್ ಹೊಡೆದ್ರು ಪರ ಎಲ್ಲ ಇವನ್ನ ಇಂಜಿನಿಯರ್ ಮಾಡ್ಬೇಕು ಅಂತ. ಆ ಅಪ್ಪನ ಹತ್ರ ಹಾಕಂದ್ರೆ ನಿನಗೆ ಮ್ಯಾಥ್ಸ್ 0. ಹೌದು, ಆ ಮನುಷ್ಯ ಮನುಷ್ಯನೇ ಅಲ್ಲ ಗಡ್ಡದ ಮೇಷ್ಟ್ರು. ಅಯ್ಯೋ ಅಯ್ಯೋ, ಅವನು ಮನುಷ್ಯನ ಮೃಗಾನ ನನಗೆ ಇವತ್ತು ಗೊತ್ತಿಲ್ಲ. ನಮ್ಮ ತಾತ ತಾಯಿ ತುಂಬಾ ಸಂವೇದನಾಶೀಲರಾಗಿ ನನಗೆ ಆ ಮನುಷ್ಯನ ಹತ್ರ ಹೋಗಕ್ಕೂ ಬಿಡ್ಲಿಲ್ಲ. ಅಲ್ಲೂ ನೋಡ್ತಾ ಇದ್ರು ನಿನ್ಗೆ ಹಾಕುದ್ರಲ್ಲಿ ನಿನಗೆ ಅವ್ರು ಬೆತ್ತ ತಗೊಂಡು 100 ರೇಟ್ ಹೊಡಿತಿದ್ರೆ ನಾನು ದೂರದಲ್ಲಿ ಅಳ್ತಾ ಇದ್ದೆ ನಿಂತ್ಕೊಂಡು. ಏನ್ ಈ ಮನುಷ್ಯನಿಂದ ಈ ಹುಡುಗನ್ನ ಕಾಪಾಡದಂಗೆ ಹೆಂಗ್ ಹೊಡಿತಿದ್ರು? ಕಾಲ್ ಮೇಲೆ ಬರ್ರೆಗಳು ಬರೋದು ನಿನ್ಗೆ. ಮನುಷ್ಯ ನೋಡಿದಷ್ಟು ನನ್ಗೆ ಆಯಪ್ಪ ನೋಡಿದಷ್ಟು ನಮ್ಮ ಮನೇಲಿ ಕೂಡ ಹೊಡೆದಿಲ್ಲ ಅಲ್ವೋ. ಏನ ನಿಮ್ ಮನೆಯವ್ರಿಗೆ ಅಷ್ಟು ಕ್ರೋರಿಯ? ನಿಮ್ ಮನೆಯವ್ರಿಗೆ ಅದ ಏನ ಹಂಗೆ ಬಿಟ್ರು ಆಯಪ್ಪನ ಹತ್ರ ನಿಮ್ಮನ್ನ? ಅದ್ ಏನಕ್ ಬಿಟ್ರನಪ್ಪ ದೇವ್ರಿಗೆ ಗೊತ್ತು. ನಿನಗೆ ಅರ್ಹರ ಅಂದ್ರೆ ಅಕ್ಷರ ಬರದೇ ಇದ್ರು ಅಂಗುಡಿಯೋದೇನ? ಏನಾಯ್ಪನ್ ಹೇಳಿದ್ರೆ ಏನಾಯ್ಪನ್ ಕೇಳ್ತಾನೆ? ಏನ ಹೊಡಿಯಬೇಕು ಹೊಡಿಬೇಕು. ನೆನಪಿದ್ಯಲ್ಲ ನನ್ ಗಂಡದ ಮೇಲೆ ಅಯ್ಯ, ಅವನು ಆ ಪುಣ್ಯಾತ್ಮ ಹೊಡೆದ್ರೆ ಏಟ್ಗಳು ಇನ್ನ ಮಾಸಿಲ್ಲ, ಗಾಯಗಳು ಹಂಗೆ ಇದಾವೆ. ಅಯ್ಯೋ ನನ್ ಬಂಗಾರು, ಎಷ್ಟು ಮತ್ತೆ ಕೋಪ ಇದೆಯಾ ಅವ್ರ ಮೇಲೆ? ಅಂದ್ರೆ ಅವತ್ತು 4 ಅಕ್ಷರ ಕಲ್ತ್ಕೊಂಡಿದ್ದೆ, ಇವತ್ತು ಜೀವನ ಮಾಡ್ತಾ ಇದ್ದೀನಿ ನಟೇಶ್. ಅಯ್ಯೋ ಬಂಗಾರು, ಎಂತ ದೊಡ್ಡ ಮಾತು ಹೇಳ್ಬಿಟ್ಯೋ. ಏನ್ 4 ಅಕ್ಷರ ಕಣ ನೀನು? ಅಲ್ಲ ಆಯಪ್ಪ ಅವತ್ತು 1-2 ಹೆಂಗ್ ಹೇಳ್ಕೊಟ್ನ ಏನೋ, ಇವತ್ತು ಚಿಲ್ಲರೆ ಅಂಗಡಿ ಮಾಡ್ಕೊಂಡಿದ್ದೀನಿ ನಟೇಶ್ ಬೆಂಗಳೂರಲ್ಲಿ. ಮತ್ತೆ ಸುಮ್ನರ ನೀನು, ನೀನ್ ಇಲ್ಲ ಅಂದ್ರೆ ಬುದ್ಧಿವಂತ. ನೀನು ನಮ್ಮ ನಮ್ಮೂರಲ್ಲಿ ಕೇರಂ ಚಾಂಪಿಯನ್ ನೀನು. ಅಬ್ಬಾ ನಿಮ್ಮನೆ ಅದು ನಿಮ್ಮನೆಯಲ್ಲಿ, ನಮ್ಮ ಮನೇಲಿ ಒಂದು ಬೋರ್ಡ್. ನಿಮ್ ಮನೇಲಿ ಏನ್ ಮಾಡ್ತಿದ್ರಿ ನೀವು ಅಂದ್ರೆ, ನಿಮ್ಮನೆಯಲ್ಲಿ ನಿಮ್ ಸ್ವಲ್ಪ ಅಂದ್ರೆ ಬಡತನ ಏನಿರ್ಲಿಲ್ಲ ನಿಮ್ಗೆ, ಆದ್ರೆ ಮನೆಯಲ್ಲಿ ತುಂಬಾ ಖರ್ಚು ಜಾಸ್ತಿ ಅಲ್ವಾ, ಅದಕ್ಕೆ ಕೇರಂ ಬೋರ್ಡ್ ತಂದು ಕೊಡ್ತಿರ್ಲಿಲ್ಲ. ನಮ್ ಮನೇಲಿ ಒಳ್ಳೆ ಚಾಂಪಿಯನ್ ಬೋರ್ಡ್ ಇರೋದು. ನಿಮ್ಮನೆಯಲ್ಲೇ ತಾನೆ 24 ಗಂಟೆ ನಿಮ್ಮ ಮನೇಲೆ? ಹೌದು, ನಮ್ಮ ಮನೇಲಿ ಕೇರಂ ಮಾಡ್ತಿದ್ವಿ. ಆದ್ರೆ ಆ ಕೇರಂ ಆಡೋ ಹುಚ್ಚು ನಿನ್ಗೆ ಎಷ್ಟಿತ್ತು ಅಂದ್ರೆ, ನಿನ್ ರಾತ್ರಿ ಮಲಗ್ತಾ ಇರ್ಲಿಲ್ಲ. ನಿಮ್ ಮನೆಗೆ ಬಂದೆ ಒಂದ್ ದಿವ್ಸ, ನೀನ್ ಏನ್ ಮಾಡ್ತಿದ್ದೆ ಗೊತ್ತಾ, ನಿನ್ ತಮ್ಮ ಶಿವನ್ ಜೊತೆ ನೆಲದ ಮೇಲೆ ಕೇರಂ ಬೋರ್ಡ್ ಬರ್ದಿದ್ಯಾ? ನೆಲದ ಮೇಲೆ ಚಾಕ್ ಪೀಸ್ ಅಲ್ಲಿ ಬರ್ದಿದ್ಯಾ ಕೇರಂ ಬೋರ್ಡ್ ನ ಆಡ್ತಾ ಇದೀವಿ? ಆಡ್ತಾ ಇದೀಯಾ? ಹೊಟ್ಟೆ ಚುರ್ರು ಅಂದ್ಬಿಡ್ತು ನನಗೆ. ಏನ್ ನೆಲದ ಮೇಲೆ ಕೇರಂ ಬೋರ್ಡ್ ಬರೆದು ಆಡೋದು ಅಂದ್ರೆ, ಅಷ್ಟು ಹುಚ್ಚು. ಚಾಂಪಿಯನ್ಸ್ ನಮ್ ದೇಶದಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಇದಾರ ಎಲ್ಲ, ಈ ಬಡತನದಿಂದ ಹಿಂಗ ಆಗಿರೋದಪ್ಪಿ. ಅಲ್ಲ ನಿಮ್ ಮನೇಲಿ ಬೆಳಗ್ಗೆಯಿಂದ ಆಡಿ 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 ರಾತ್ರಿ ಆದ್ರೂ ಕೂಡ ಅದೇ ಕನವರ್ಕ. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ಏಯ್ ನನಗೆ ತುಂಬಾ ಇವತ್ತು ನನಗೆ ಎಷ್ಟೋ ಆನಂದ ತಡ್ಕೊಳಕ್ ಆಗ್ತಿಲ್ಲ. ಬಾಲ್ಯದ ಒಬ್ಬ ಮಿತ್ರ ಫೋನ್ ಮಾಡ್ತಾ ಇದ್ದಾನೆ ಅಂದ್ರೆ. ನನಗೆ ನಿನ್ ನಂಬರ್ ನಿರಂಜನ್ ಹತ್ರ ಇಸ್ಕೊಂಡೆ ನಾನು. ಹೌದು, ಏನಕ್ ಜ್ಞಾಪಕ ಬಂದೆ? ನಿಂದು ನೋಡ್ತಾ ಇರ್ತೀನಿ ನಾನು ವಿಡಿಯೋಸ್. ಹೌದಪ್ಪ, ಇವತ್ತು ವೃಕ್ಷ ಇದ್ ಮಾಡ್ತಾ ಇದೆಯಲ್ಲ ಬೆಂಗಳೂರಲ್ಲೇ.
ಬೆಂಗಳೂರಲ್ಲಿ ಮಾಡ್ತಾ ಇದೆಯಲ್ಲ, ಆ ವಿಡಿಯೋಸ್ ತುಂಬಾ ಬರ್ತಾ ಇತ್ತು ಬೆಳಗ್ಗೆಯಿಂದ, ಒಂದು 15-20 ದಿವಸ ನೋಡ್ತಾನೆ ಇದ್ದೀನಿ. ನಿಂಗ್ ಗೊತ್ತಾಯ್ತು ಅವ್ರ ಹತ್ರ ಅಂದ್ರೆ ಇವನೇ ಅಂತ? ಅಲ್ಲ ನೀನೇ ಹೇಳಿದೆ, ನಾವು ಚಿಕ್ಕ ವಯಸ್ಸಲ್ಲಿ 15 ವರ್ಷ ಒಟ್ಟಿಗೆ ಓದ್ದವ್ರು ಅಂತ. ಸ್ವಲ್ಪ ಹೆಚ್ಚಿಕೊಂಡು ನಿನ್ನ ಮಕ ಗುರ್ತು ಹಿಡಿಲಿಲ್ಲ ಅಂದ್ರೆ ನಾನು ಹೆಂಗ ಹೇಳು? ಅಯ್ಯೋ ಬಂಗಾರು. ಹಾ, ಊರಿಗೋದ್ರೆ ಊರಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ, ಗಿರಿಜಾ ಕಲ್ಯಾಣೋತ್ಸವ, ಹಿರಣ್ಯೇಶ್ವರ ದೇವಸ್ಥಾನ ಇಲ್ವಾ? ಗೊತ್ತು ಗೊತ್ತು. ಅಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ವರ್ಷಕ್ಕೊಂದ್ಸತಿ. ಸುರೇಶ್ ಹೋದಾಗೆಲ್ಲ ಸುರೇಶ್ ಮಾತಾಡ್ಕೊಂಡು ನಟೇಶ್ ಎಟ್ಲು ನಾಡು, ನಟೇಶ್ ಎಟ್ಲು ನಾಡು, ನಟೇಶ್ ಎಟ್ಲು, ಒಂದು 10 ಸತಿ ಆದ್ರೂ ಕೇಳ್ತೀನಿ. ಅಲ್ಲ ಮಲ್ಲಿ, ನಿಮ್ ಮನೆ ನಿನ್ಗೆ ಇನ್ನೊಂದು, ನಿಮ್ ತಂದೆ ತಾಯಿದ ಒಂದು ಎಕ್ಸಾಂಪಲ್. ನಾವು ಈ ಕಾಲದಲ್ಲಿ ಜನ ನಮ್ಮ ಮಗನಿಗೆ ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು ಅನ್ಕೋತೀರಿ. ನಿಮ್ಮಪ್ಪ 10 ಜನ ಮಕ್ಕಳಿಗೆ ಆಸ್ತಿ ಮಾಡ್ಲಿಲ್ಲ, ಅಂತಸ್ತು ಮಾಡ್ಲಿಲ್ಲ. ನೀವೇನ್ ಇವತ್ತು ಒಟ್ಟಿಗೆ ಅನ್ನ ತಿಂತ ಇಲ್ವೇನ? ಎಲ್ಲರೂ ಚೆನ್ನಾಗಿದೀವಿ ನಟೇಶ್. ಮತ್ತೆ ಎಲ್ಲರೂ 11 ಜನ. ಹೌದೌದು, 11 ಜನ ಚೆನ್ನಾಗಿದ್ರಿ, ಆರೋಗ್ಯವಾಗಿದ್ದೀರಿ. ಯಾಕಂದ್ರೆ ಕಷ್ಟಪಟ್ಟು ದುಡ್ದಿಯಾರ, ನಿಮ್ಮಪ್ಪ ಮೋಸ ಮಾಡಿಲ್ಲ ಕಣ, ಕಷ್ಟಪಟ್ಟು ದುಡ್ದಿಯಾರ ಪಾಪ. ಹೌದೌದು. ಮತ್ತೆ ನಿಮ್ಮಪ್ಪನಿಗೆ, ನಿಮ್ಮಪ್ಪ ವಯಸ್ಸೇನಾ ಎಷ್ಟ್ ಹೇಳ? ಅಪ್ಪ ಕೂಡ ತಿರ್ಕೊಂಡ್ರು, ಅಪ್ಪನಿಗೆ 90 ಅಬೋವ್ ಆಗಿತ್ತು. 90 ಅಬೋವ್ ಆಗಿತ್ತಾ? ನಿಮ್ಮ ಅಪ್ಪಗೆ ನನಗಿಂತ 50 ವರ್ಷ ದೊಡ್ಡವರು ಅವರು. ಹೌದು. ಆ ಅಪ್ಪನ್ಗೆ ಊರಲ್ಲಿ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವ್ರ ಹತ್ರ ಇವನು ನಟೇಶ್. ಹೌದು. ಯಾಕೆಂದ್ರೆ ಯಾವಾಗ ನನ್ನ ಹತ್ರನೇ ಬಂದ ಫ್ರೆಂಡ್ಶಿಪ್ ಆಯ್ಪಂದು ಯಾಕೋ ಗೊತ್ತಿಲ್ಲ. ನಮ್ಮ ರಂಡಲ್ಲಿ ಕುತ್ಕೊಂಡ್ರೆ ಗಟ್ಟ ಬರ ಆಡೋದು. ನೀನ್ ಸಿಕ್ಕಿಲ್ಲ ಅಂದ್ರೆ ನಿಮ್ಮಪ್ಪ. ಹೌದು, ನಮ್ಮಪ್ಪ ಎಲ್ಲರಿಗೂ ಫ್ರೆಂಡ್ ಪಾಪ. ನಿಮ್ಮಪ್ಪ ನಿಮ್ಮಪ್ಪನ ನಮ್ಮಪ್ಪ ಒಂಥರ ಇವರಿದ್ದಂಗೆ. ಹೌದು, ನಮ್ ತಾತನ ಎದುರುಗಡೆ ನಿಂತ್ಕೋತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ. ನಿಮ್ಮಪ್ಪ ನಮ್ಮಪ್ಪ ಫ್ರೆಂಡ್ಸ್. ಹೌದು, ನಮ್ಮಪ್ಪ ನೀನು ಫ್ರೆಂಡ್ಸ್. ಹೌದೌದು, ಫ್ರೆಂಡ್ಸ್. ಇವಾಗ ನಾನು ನೀನು ಫ್ರೆಂಡ್ಸ್. ಆ ಊರಲ್ಲಿ ನೋಡು, ಆ ಊರಲ್ಲಿ ಅದೊಂದು, ಅವ್ರು ನಮ್ ತಾತ ತುಂಬಾ ಸ್ಟ್ರಿಕ್ಟ್ ಆಗಿ. ನಿಮ್ ತಾತನ್ಗಿರೋ ಗೌರವನೇ ಬೇರೆ ಬಿಡು. ನಾನು ಹೆಸರು ಹೇಳಿದ ತಕ್ಷಣ ಗೊತ್ತಾಯ್ತು ನಿಮ್ಗೆ. ಏಯ್, ನಿನ್ ವಾಯ್ಸೇ ಗೊತ್ತಾಗ್ಬಿಡ್ತು ನಂಗೆ. ವಾಯ್ಸೇ ಗೊತ್ತಾಗ್ಬಿಡ್ತು. ಹೌದಾ? ನಿನ್ನ ಧ್ವನಿನೇ ಗೊತ್ತಾಗ್ಬಿಡ್ತು. ಅಯ್ಯೋ ನಿನ್ನ ಅಪ್ಪ ಏನಪ್ಪ, ನೀನ್ ಶಾರ್ಪ್ ಪುಣ್ಯಾತ್ಮ. ಅಯ್ಯೋ, ನೀನೊಂಥರ ಎರಡು ಕಡೆ ಶಾರ್ಪ್ ಇದ್ದಂಗೆ, ಕತ್ತಿ ಇದ್ದಂಗೆ ನೀನು. ಇಲ್ಲ ಬಂಗಾರ, ಎರಡು ಕಡೆ ಆಡಿಸ್ತೀಯಪ್ಪ. ಮತ್ತೆ ನಾವು ಪುಣ್ಯವಂತರಲ್ಲ, ನಾವು ಊರಲ್ಲಿ ಇಟ್ಟಿರೋದು ಅಯ್ಯ. ಆ ಊರಿಂದ ಹೊರಗ್ ಬಂದಿರೋರು ಎಲ್ಲಾರು ಸೂಪರ್ ಆಗಿದೀವಿ, ಎಲ್ಲಾರು ಚೆನ್ನಾಗಿದ್ದೀವಿ. ಇನ್ನೊಂದು, ನಮ್ದು ಕರ್ಮಭೂಮಿ, ಯಾವಾಗ್ಲೂ ದುಡಿತಾನೆ ಇರ್ಬೇಕು. ಹೌದಲ್ವಾ? ಹೌದೌದು. ಎಷ್ಟು ಕಷ್ಟಪಟ್ಟಿದಿರೋ ನೀನು, ಎಷ್ಟು ಕಷ್ಟಪಟ್ಟಿಯೋ ನೀನು. ಆ ಕಿರಾಣಿ ಅಂಗಡಿ ಇನ್ನೂ ಇದೆಯೇನಪ್ಪ? ನೀವು ಗುಲ್ಕಂಡ್ ಮಾಡ್ತಿದ್ರಲ್ಲೇನೋ? ಗುಲ್ಕಂಡ್ ಮಾಡ್ತಾ ಇದ್ವಿ. ಮತ್ತೆ ನಿಮ್ಮೂರು ನಮ್ಮೂರಲ್ಲಿ ಯಾರಿಗೂ ಅಜೀರ್ಣ ಆಗ್ತಿರ್ಲಿಲ್ಲ, ಯಾಕೆ ಹೇಳು? ಯಾಕೆ ಯಾಕೆ ಯಾರಿಗೂ ಹೊಟ್ಟೆ ನೋವು ಬರ್ತಿರ್ಲಿಲ್ಲ, ಯಾಕೆ ಹೇಳು? ಕಷ್ಟ ಪಡ್ತಾ ಇದ್ವಿ. ಏಯ್, ನಿಮ್ ಮನೇಲಿ ಕೊಡ್ತಾ ಇದ್ದ ಬೇದಿ ಔಷಧಿ ಯಾರ್ ಯಾರ್ ಕಂಟಿನ್ಯೂ ಮಾಡಿದ್ರೆ? ನಿಮ್ ಮನೇಲಿ ಏನಾದ್ರೂ ಬೇದಿ ಔಷಧಿ ತಗೊಂಡ್ರೆ ಆ ಮನುಷ್ಯನಿಗೆ ಮತ್ತೆ ನಿಲ್ಲಿಸ್ಬೇಕು ಅಂದ್ರೆ ಇನ್ನೊಂದು ಔಷಧಿ ಕೊಡ್ಬೇಕಾಗಿತ್ತು. ಇವಾಗ ಯಾರ್ ಕಂಟಿನ್ಯೂ ಮಾಡ್ತಾ ಇದ್ರ ಅದನ್ನ? ಇಲ್ಲ, ಮಾಡ್ತಾ ಇಲ್ಲ. ಯಾರು ಈ ಅಮ್ಮ ಮಾಡ್ತಾ ಇದ್ರ ಅಷ್ಟೇ, ಇವಾಗ ಅತ್ತಿಗೆ ಕೈಲಿ ಆಗಲ್ಲ ಮಾಡಕ್ಕೆ. ಅದನ್ನ ಕಂಟಿನ್ಯೂ ಮಾಡ್ಬೇಕು, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಬರುತ್ತೆ ನಿಮ್ಗೆ, ಅದೇನಿಲ್ಲ, ಅದೇನ್ ದೊಡ್ಡ. ಇವಾಗ ಇನ್ನೊಂದು ನಟೇಶ್, ಅವೆಲ್ಲ ಯಾರು ಆಯುರ್ವೇದಿಕ್ ಅಲ್ಲ ಮುಟ್ಟಲ್ಲ, ಏನೋ ಇನ್ಫೆಕ್ಷನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. 54 ವರ್ಷ ಅಲ್ಲೇನಾ ನನಗೆ? ಕರೆಕ್ಟ್. 54 ವರ್ಷ ನೀನು ಹೆಂಗ್ ಇದೆಯೋ ಗಂಡು ಕಲ್ ಇದ್ದಂಗ ಇದೆಯಲ್ಲೋ ನೀನು. ಯಾಕೋ ಕಾಣಿಸ್ತಾ ಇದೀನ ನಿನ್ಗೆ? ಕಾಣ್ತಾ ಇದೆಯಾ ನನಗೆ? ಫೀಲ್ ಆಗ್ತಾ ಇದೆ. ಫೀಲ್ ಆಗ್ತಾ ಇದೆಯಾ? ನನಗೆ ಧ್ವನಿ ನೋಡಿ ಮಾತಾಡೋದು ಸ್ವಲ್ಪ ಕಣ್ ಬರುತ್ತೆ ಆ ವಿದ್ಯೆ. ಏನ್ ನಿನ್ ಧ್ವನಿ ಇಲ್ಲ ಗೊತ್ತಾಗುತ್ತಲ್ಲ. ಹೌದಾ? ಯಾಕೋ ಏನೋ ಗಟ್ಟಿಮುಟ್ಟಿ ಆಗಿದ್ದೀನಪ್ಪ. ಮತ್ತೆ ನೀನ್ ಹೆಂಗಿದ್ಯಾ? ನೀನ್ ಚೆನ್ನಾಗಿದ್ಯಾ? ನಿನ್ ಫಿಗರ್ ನೋಡಿದ್ರೆ ನನಗೆ ಅಸೂಯ ಆಗುತ್ತೆ. ಎಷ್ಟು ದೊಡ್ಡ, ಎಷ್ಟು ಗ್ಲಾಮರ್ ಆಗಿದ್ದ ನಟೇಶ್ ಅಂತ. ಏನ್ ಗ್ಲಾಮರ್ ಅಪ್ಪ, ನನ್ಗೆ ಎಷ್ಟು ಹೊಟ್ಟೆ ಅವ್ರಿಗೆ ಗೊತ್ತಾ? ಯಾಕಪ್ಪ ಎಷ್ಟ್ ಚೆನ್ನಾಗಿದ್ರೆ ನಮ್ ನಟೇಶ್ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಅಲ್ಲೇನೋ. ಏ, ನಮ್ದು ಆಶೀರ್ವಾದ ಅಲ್ಲ, ಭಗವಂತನ ಕೃಪೆ. ನೀನ್ ಚೆನ್ನಾಗಿದ್ಯಾ? ಎಷ್ಟು ಜನಕ್ಕೆ ಅಡ್ವೈಸ್ ಮಾಡ್ತೀಯಾ? ಎಷ್ಟು ಜನ ಮಾತಾಡ್ತಾರೆ, ಎಷ್ಟು ಜನಕ್ಕೆ ನೀನ್ ಬೈದ್ರು ಕೂಡ ಅವರು ಅಷ್ಟು ಸಹನೆಯಿಂದ ನಿನ್ನ ಮಾತಾಡ್ತಾರೆ ನೋಡು.
ಏನ್ ಬೈಯೋದು ಪ್ರೀತಿ ಏನು ಅದು ಬೈಯೋ ಅವರು ಬೈಲಿ ಅಂತ ಬೈತೀನಿ. ಯಾಕಂದ್ರೆ ಈ ಜನಗಳ ಹತ್ರ ಬೈಸ್ಕೊಂಡ್ರೆ ನಮ್ ಪಾಪಗಳು ಗೊತ್ತಿಲ್ಲದೆ ಮಾಡಿರೋ ಪಾಪಗಳು ಕರ್ಗೋಗ್ಬಿಡುತ್ತೆ. ಅವರು ಅವರು ಇಲ್ಲ ಬೈತಾ ಇಲ್ಲ ಅವರು ಇನ್ನು ಬೈಲಿ ಅವರು. ಏಯ್ ಅಹೋರಾತ್ರ ಏನ ನಿಂದು ಅವತಾರ ಅಂತ ಬೈಬೇಕು ಅವರು. ಅವಾಗ ಪಾಪಗಳು ಯಾರು ಬೈಲ್ಲ ಬಿಡು, ಯಾರು ಬೈಲ್ಲ ನಿನ್ನ, ಅಷ್ಟು ಬಯೋಷ್ಟು ಇದಿಲ್ಲ ಬಿಡು ಅವ್ರಿಗೆ. ಇಲ್ಲಪ್ಪ ಇಲ್ವೋ, ಆದಷ್ಟು ಏನು ಮಾಡ್ಲಿಲ್ಲ, ಆಸ್ತಿ ಪಾಸ್ತಿ ಏನು ಮಾಡ್ಲಿಲ್ಲ, ಶೂನ್ಯವಾಗಿದ್ದೀನಿ, ಐದ್ ಜನ ಮಕ್ಕಳು, ಆದ್ರೆ ಸಾಲ ಇಲ್ಲ, ಸುಖವಾಗಿದ್ದೀನಲ್ಲ. ಆದ್ರೂ ಏನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ರೆ ಅದೆಲ್ಲ ಏನು ಮಾಡಲ್ಲ, ಏನು ಮಾಡಲ್ಲ, ಗೊತ್ತಿಲ್ದೆ ತಪ್ಪು ಮಾಡಿದ್ರೆ ಭಗವಂತ ಕ್ಷಮಿಸ್ತಾನೆ ನಿನ್ನನ್ನ. ಅಯ್ಯೋ ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನ, ಯಾಕೋ ಅಲ್ಲ ನೀನ್ ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಭಗವಂತ ಯಾರಾದ್ರೂ ಫ್ರೆಂಡ್ಸ್ ಒಂದು ನಮ್ಮ 40 ವರ್ಷ ಆದ್ಮೇಲೆ ಭೇಟಿ ಆದ್ರೆ ಏನ ನಟೀಶ ಎಷ್ಟು ಪ್ರಾಪರ್ಟಿ ಮಾಡಿದ್ಯಾ, ನೀನ್ ಏನ್ ಮಾಡಿದ್ಯಾ ಅಂತ ಕೇಳ್ತಾರೆ, ನೀನು ಅವನ್ನೇನು ಕೇಳ್ತಾ ಇಲ್ವಲ್ಲೋ, ಯಾಕೋ? ಅಲ್ಲ ನೀನು ಪ್ರಾಪರ್ಟಿ ಮಾಡ್ಬೇಕಂದಿದ್ರೆ ನೀನು ಬೆಂಗಳೂರು ಬಿಟ್ಟು ಯಾವಾಗ ಬಾಂಬೆಗೆ ಹೋದ ಅವಾಗ್ಲೇ ಮಾಡ್ಬೋದಾಗಿತ್ತು. ನೀನು ನಿನಗೆ ಮಾಡಕ್ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ನನ್ಗೆ. ನೀನು 4 ಜನಕ್ಕೆ ನಿನ್ನಿಂದ ಉಪಯೋಗ ಆಗ್ತಾ ಇದೆ ನೋಡು, ಅದೇ ದೊಡ್ಡ ಪ್ರಾಪರ್ಟಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ಯೋ, ದೂರ ಇದ್ರು ದೂರ ಇದ್ರು ನೋಡ್ಕೊ ಅರ್ಥ ಮಾಡ್ಕೊಂಡಿದ್ಯಾ ನೋಡು ನೀನು. ಏನು ಅನುಭವ ಅಷ್ಟೇ, ನಿನ್ನಂತವ್ರದ್ದು ನೋಡಿ 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 ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡು ಮಾತಾಡೋದು. ಚಿಕ್ಕ ವಯಸ್ಸಲ್ಲಿ ನಾವು ಜಗಳ ಆಡಿದ್ದಿಲ್ವ ಅಂತ, ಈ ಸ್ವಾರ್ಥಕ್ಕೆ ಯಾವಾಗ ಜಗಳ. ನಿನ್ಗೆ ಇನ್ನೊಂದ್ ದೊಡ್ಡ ಗುಣ ಆಯ್ತು ಗೊತ್ತಾ? ಏನ? ನಿನ್ ಗೋಲಿ ತುಂಬಾ ಚೆನ್ನಾಗ್ ಆಡ್ತಿದ್ದೆ, ನಿನ್ ಕರುಣೆ ಜಾಸ್ತಿ. ನಾವೇನಾದ್ರೂ ಸೋತೋಗ್ಬಿಟ್ರೆ ನಿನ್ ಗೋಲಿ ಕೊಟ್ಟಿದ್ದೆ ಬಂದು, ಆಡು ಆಡು ನಟೇಶ ಆಡು ನಟೇಶ ಅಂತಿದ್ದೆ. ಆದ್ರೆ ಆ ಗುಣ ನಿನ್ನಲ್ಲಿತ್ತು. ಯಾರಿಗಾದ್ರೂ ಆಗ್ಲಿ ಕೊಲ್ತಾ ಸಖತ್ತಾಗಿ ಆಡ್ತಾ ಇದ್ವಿ ನಾವು ಅಲ್ವಾ, ಗೋಲಿಗಳು ಜಾಸ್ತಿ ಇತ್ತು ನನ್ನ ಹತ್ರ. ಅಯ್ಯೋ ನಾವೆಲ್ಲ ಪಾರ್ಟ್ನರ್ ಅಲ್ಲಪ್ಪ. ಪಾರ್ಟ್ನರ್ ಆಗಿದೆ ನನ್ ಜೊತೆ ನೀನು, ಕರೆಕ್ಟ್ ಪಾರ್ಟ್ನರ್ ಆಗಿದೆ ಗೋಲಿಲಿ. ಎಲ್ಲಿ? ನಿಮ್ ಮನೆ ಪಕ್ಕದಲ್ಲ ತಾನೆ ಅಡ್ಡ? ಹೌದು 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 ಹೌದು. ಇನ್ನೇನ್ ನಡೆಯ ಸಮಾಚಾರ ಹೇಳ್ಬೇಕು ಬಂಗಾರು? ಹೇಳ ಹೇಳಪ್ಪ. ನಾನ್ ಏನ್ ಹೇಳಪ್ಪ, ಏನೋ ಆವಾಗಿಂದ ಮಾಡಿದಕ್ಕೆ ಸಿಕ್ತಲ್ಲ ಇನ್ನು ನಮ್ಗೆ ಅದೇ ಖುಷಿ. ನಾನು ನಮ್ ನಡೇಶ್ ಮಾತಾಡಿದ್ರೆ ಫಸ್ಟ್ ಎತ್ಕೊಂಡ ತಕ್ಷಣ ಬೈದ್ನಲ್ಲ, ಬೇಜಾರಾಗ್ಲಿಲ್ವಾ? ಯಾಕೆ ನೀನ್ ಎಲ್ಲಾರ್ನು ಮಾತಾಡ್ತಿದ್ ನೋಡು, ಫಸ್ಟ್ ಮಾತ್ ಬೈದ್ ಬಿಡ್ಲಿ, ಆಮೇಲೆ ನಾವು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆವಾಗ ಹೇಳಿದಕ್ಕೆ ನೀನು ನನ್ನ ಮಾತಾಡ್ತಿದ್ದೆ. ಫೋನ್ ಮಾಡಿದ್ಯಾಲ ನಾನು, ಅವ್ರ ತರ ಫೋನ್ ಮಾಡಿದ್ಯಾ, ನಿನಗೆ ಬುದ್ಧಿ ಇಲ್ಲ ಅಂತ ಬೈದ್ ಬಿಟ್ಟೆ. ಬೈದೆ ನೀನು, ಉಲ್ಟಾ ಬೈಲಿಲ್ಲ ನೋಡು ನೀನು. ಬೈಬೇಕು ನಾನು? ಯಾಕೆ ಬೈಬೇಕು ಹೇಳು. ಮತ್ತೆ ತಾಯಿದು ಇನ್ನೊಂದು ಗುಣ ನನ್ಗೆ ಇಷ್ಟ ಆಗಿದ್ದು, ನಿಮ್ ರಾಮಗೂ ಮತ್ತೆ ನಿಮಗೂ ಯಾವಾಗ್ಲೂ ಭೇದ ಭಾವ ಮಾಡ್ತಿರ್ಲಿಲ್ಲ ನೋಡು. ಇನ್ನು ನಿಮ್ಗೆ ಹೊಡಿಯೋರು ಅವನಿಗೆ ಬಿಡೋರು, ಮಗನ್ ಮಗ ಅಲ್ಲಪ್ಪ ಎಷ್ಟಾದ್ರೂ. ಆದ್ರೂ ಬೇರೆಯವ್ರ ಮಕ್ಕಳು ನಮ್ಮನ್ನ ಎಷ್ಟು ಪ್ರೀತಿ ಮಾಡೋರು ನಿಮ್ ತಾಯಿ. ಆದ್ರೆ ಸಣ್ಣ ಮಕ್ಕಳಿಗಿಂತ ಇನ್ನೊಬ್ರು ಮಕ್ಕಳನ್ನ ಅಮ್ಮ ಇಷ್ಟಪಡೋರು, ಇಷ್ಟಪಡೋರು ಜಾಸ್ತಿ. ಅದ್ರಲ್ಲೂ ನಿಮ್ ಪದ್ಮಕ್ಕನ್ ನೋಡಿದ್ರೆ ಮಾತ್ರ ತುಂಬಾ ಇಷ್ಟ ನಮ್ಮ ಅಮ್ಮನ್ಗೆ. ಹೌದೌದು, ನಿಮ್ ಪದ್ಮಕ್ಕನ್ ನೋಡಿದ್ರೆ ನಮ್ಮ ಅಮ್ಮನ್ಗೆ ತುಂಬಾ ಇಷ್ಟ. ಮತ್ತೆ ಪೆನ್ಗೊಂಡ ಅಕ್ಕ ಹೆಂಗಿದಾರ? ಎಲ್ಲಾರು ಚೆನ್ನಾಗಿದ್ದಾರೆ ನಿಂದೇಶ್. ಪೆನ್ಗೊಂಡ ಅಕ್ಕ ಚೆನ್ನಾಗಿದ್ದಾರೆ. ಜೈಗಾಡು? ಜೈಗಾನು ಚೆನ್ನಾಗಿದ್ದಾನೆ. ಶಿವ? ಶಿವ ಚೆನ್ನಾಗಿದ್ದಾನೆ. ಅವನು ಪ್ರಸನ್ನ ಚೆನ್ನಾಗಿದ್ದಾನೆ. ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದೆ ಅವನು. ನಟೇಶ್ ನಿಮ್ ದೊಡ್ಡಣ್ಣ ಪಾತ್ಪಳ್ಯ ಊರಲ್ಲೇ ಇದ್ದಾರೆ. ಮತ್ತೆ ನಿಮ್ಮ ಊರ್ ಗೊತ್ತಿಲ್ಲ, ಬರಲ್ಲ ಊರಿಗೆ. ಒಂದ್ಸಲ ಹೋಗಿದ್ದೆ ಅಲ್ಲೋ, ಒಂದ್ಸಲ ಹೋಗಿದ್ದೆ. ಈ ಎರಡನೇ ಜಯಪ್ರಕಾಶ್ ಆದ್ಮೇಲೆ ಇನ್ನೊಬ್ಬ ದೊಡ್ಡ ನಾಗರಾಜ್. ನಾಗರಾಜ್ ಚೆನ್ನಾಗಿದ್ದಾನೆ. ಹೌದಾ? ಇನ್ನೊಬ್ಬ ದೊಡ್ಡ ಅಕ್ಕ, ಎರಡನೇ ಅಕ್ಕ ನಂಜಮ್ಮ. ನಂಜಮ್ಮ ಹೆಂಗಿದಾರೆ? ನಂಜಮ್ಮನು ಚೆನ್ನಾಗಿದ್ದಾರೆ. ಚಿಂತಾಮಣಿ? ಇನ್ನೊಬ್ಬ ಶಾರ್ದಕ್ಕ. ಅವರು ಚೆನ್ನಾಗಿದ್ದಾರೆ. ಅವರು ಇಲ್ಲ, ಬೆಂಗಳೂರಲ್ಲಿ ಇದಾರೆ ಇವಾಗ. ಬಂಗಾರ ತುಂಬಾ ಖುಷಿ ಆಯ್ತು. ಗೊತ್ತಿಲ್ಲದೆ ಇರೋ ನಿಮ್ ತಾಯಿ ಇನ್ನು ಧೈರ್ಯ ಅಂದ್ರೆ ಅಯ್ಯಮ್ಮನ್ ಭಯ ಬೀಳ್ತಿರ್ಲಿಲ್ಲ, ಅಯ್ಯಮ್ಮ ಅಳ್ತಾ ಇರ್ಲಿಲ್ಲ ನಿಮ್ ತಾಯಿ. ಅಳ್ತಾ ಇರ್ಲಿಲ್ಲ ಸಂಸಾರ. ಒಂದು ದಿವಸ ಕೂಡ ಕಣ್ಣಲ್ಲಿ ನೀರಾಗ್ದಳಲ್ಲ ಅಯ್ಯಮ್ಮ. ಧೈರ್ಯವಾಗಿ ಫೇಸ್ ಮಾಡಿದ್ಲಲ್ಲ ನಾವು ಪ್ರಪಂಚ. ಎಷ್ಟು ಕೆಲ್ಸ, ಎಷ್ಟು ಕೆಲ್ಸ, ಎಷ್ಟು ಕೆಲ್ಸ ಅಪ್ಪ. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯೋ ನೀನು. ಊಟ ಆಯ್ತಾ ಇಲ್ವಾ? ದೇವ್ರು ನಾನು 100% ನಂಜನಗೂಡು ನಂಜುಂಡೇಶ್ವರ ಅಲ್ಲಿನ ನಮ್ಮನೆ ದೇವ್ರು. ಹೌದು, ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ ಅಯ್ಯ, ಮನೆ ದೇವ್ರಲ್ವಾ.
ಮನೇಲಿ ಏನಾದ್ರೂ ಸ್ವಲ್ಪ ನನಗೆ ಅಂಗಡಿಲಿ ವ್ಯಾಪಾರ ಏನಾದ್ರೂ ಕಡಿಮೆ ಆದ್ರೆ, ಇಲ್ಲ ಮನಸ್ಸಿಗೆ ಏನಾದ್ರೂ ಅಶಾಂತಿ ಅನ್ಸಿದ್ರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸ್ಕೊಂಡು ದೇವ್ರ ಮುಂದೆ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಎದ್ದು ಬಂದ್ರೆ ಏನೋ ಒಂಥರ ನೆಮ್ಮದಿ. ಹೌದಾ? ನಿಮ್ಮ ಮಕ್ಕಳು ಎಷ್ಟು ದೊಡ್ಡವರು? ಒಬ್ಬ ಮಗ MBA ಮುಗಿಸ್ತಾ ಇವಾಗ, ಇನ್ನೊಬ್ಬ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಬಾ, ಇವಾಗ ನಿನಗೆ 11 ಜನ ಮಕ್ಕಳಿದ್ರೆ ಸಾಕಾಗ್ತಿತ್ತೇನ? ಏನ್ ಪ್ರಶ್ನೆ ಕೇಳಿದೆ ನೋಡ್ ನೀನು. ಯಾಕೆ ಅಲ್ಲ, ಅಯ್ಯೋ ರಾಮ, ಮಕ್ಕಳೇ ಸಾಕೋದ್ ಬಿಡು, ಇರೋದು ಆಗೋದಿಲ್ಲ ಅಲ್ಲ. ನಿಮ್ಮಮ್ಮನಷ್ಟು ಸ್ಟ್ರಾಂಗ್ ಇರ್ಬೇಕಲ್ಲಪ್ಪ ಎಲ್ಲರೂ. ಅದ್ ಹೇಳಿದ್ರೆ ನೋಡಿ, ಇವಾಗ ಇವಾಗ ಹೇಳಿದ್ ಮಾತು ಕರೆಕ್ಟ್. ಏ, ನಿನಗೆ ನಿಮ್ ತಾಯಿ ಹೆಸರು ಹೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಲ್ಲೇನ? ಊಹಿಸಲು ಅಸಾಧ್ಯ ಅದು. ಇನ್ನೇನು ನಡೆಯ ಸಮಾಚಾರ? ತುಂಬಾ ಸಂತೋಷ ಆಯ್ತು. ಏನಾದ್ರು ಬೇಕೇನೋ ನನ್ನಿಂದ ನಿನ್ಗೆ? ಏನಾದ್ರೂ ಮಾಡ್ಕೊಡಂಗಿದ್ರೆ ಮಾಡ್ಕೊಡು. ಏನ್ ಮಾಡ್ಕೊಡ್ತೀಯ? ಏನ್ ಬೇಕು ನಿನಗೆ ಹೇಳು. ನನಗೇನು ಬೇಡ, ಹೇಳು. ಮಕ್ಕಳ ಬಗ್ಗೆ ಸ್ವಲ್ಪ ಕೇಳ್ಬೇಕಷ್ಟೇ. ತುಂಬಾ ಚೆನ್ನಾಗಿ ಆಗ್ತಾರೆ. ಸಾಲ ಇಲ್ಲಲ್ಲ? ಇಲ್ಲ, ಸಾಲ ಇಲ್ಲ. ಹೌದನಾ? ಮಕ್ಕಳ ಬಗ್ಗೆ ಸ್ವಲ್ಪ ಏನಾದ್ರೂ ಗೊತ್ತಿದ್ರೆ ಗೊತ್ತಾಗುತ್ತಾ? ಗೊತ್ತಾಗತ್ತೆ, ಗೊತ್ತಾಗತ್ತೆ. ಹೇಳ್ಬೋದಾ? ಏನ್ ಅವ್ರ ಹೆಸರು ಬೇಕಾ? ಏನ್ ಬೇಕು? ಇವನು ಬಲವಂತ ಮಾಡಿದ್ರೆ ಹಿಂಸೆ ಆಗತ್ತೆ ಇವನಿಗೆ, ಚಿಕ್ಕವನಿಗೆ. ಅವನು ನಿಮ್ ಮನೇಲಿ ಎಲ್ಲರಿಗಿಂತ ದೊಡ್ಡ ಐಶ್ವರ್ಯವಂತ ಆಗ್ತಾನೆ ಅವನು. ಎರಡನೇ ಅವನಿಗೆ ಈ ರೀತಿ ಸ್ಟ್ರಿಕ್ಟ್ ಆಗಿ ಫೋರ್ಸ್ ಮಾಡೋದು ಇಷ್ಟ ಆಗಲ್ಲ. ಅವ್ರಿವ್ರಿಗೋಸ್ಕರ ಇಂಪ್ರೆಸ್ ಬದುಕೋನಲ್ಲ ಅವನು, ತನಗೋಸ್ಕರ ಬದುಕೋನವನು. ಅವನಿಗೆ ಬಲವಂತದಿಂದ ಕಷ್ಟ ಆಗತ್ತೆ, ಆದ್ರೆ ಅವನು ಐಶ್ವರ್ಯದಲ್ಲಿ ನಿಮ್ಮನ್ನೆಲ್ಲಾರನು ಮೀರಿಸ್ತಾನೆ. ನೀನ್ ಕೂಡ ಆಶ್ಚರ್ಯ ಪಟ್ಬಿಡ್ತೀಯ. ದೊಡ್ಡವನು ಇಮ್ಮಿಡಿಯೇಟ್ಲಿ ಜಾಬ್ ಸಿಗತ್ತೆ ಅವನಿಗೆ, ಸಿಕ್ತು ಅದೇ ಇಮ್ಮಿಡಿಯೇಟ್ಲಿ. ಅವನಿಗೆ ಯಾವತ್ತು ಕೊರತೆ? ನಿನ್ ಮಕ್ಳಿಗೆ ಏನು ಕೊರತೆ ಇಲ್ಲ, ಯಾಕೋ ಕೇಳ್ತೀಯ? ಇಬ್ರು ಅವ್ರದೇ ಸಾಲ ಒಂದು ಮಾಡ್ಬೇಡ ಅಂತ ಹೇಳು. ನಮ್ಮ ಮನೆ ಇದೆ ದೇವ್ರ ದಯದಿಂದ, ಮುಂದೆ ಸಂಪಾದಿಸಿ ಸ್ವಂತ ದುಡ್ಡಲ್ಲಿ ಮನೆ ಮಾಡ್ಕೊಳ್ಳಿ. ಸಾಲಗಳು ಮಾತ್ರ ನಮ್ಮ ಮನೇಲಿ ಇನ್ ಮೇಲೆ ಯಾರು ಮಾಡಬಾರದು ಅಂತ ಡಿಸೈಡ್ ಮಾಡ್ಬಿಡಿ ನೀವು. ಓಕೆ ಓಕೆ, ಅದೊಂದು ಮಾಡಿ ಸಾಕು, ಅವ್ರಿಗೆ ಯಾವ ಕಷ್ಟನೂ ಬರಲ್ಲ. ನಮ್ಮ ಆರೋಗ್ಯದ್ದು ನಟೇಶ್, ಆರೋಗ್ಯದ್ದು ಏನ್ ಸ್ವಲ್ಪ ಮೈನರ್ ಆಗಿ ಇದು ಬರ್ಬೋದಷ್ಟೇ. ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯ ಇಲ್ಲ ಬಿಡ. ನೀವೆಲ್ಲ ಆಲ್ಮೋಸ್ಟ್ 90-100 ಹಂಗ್ ಬದುಕೋರ್ ನೀವೆಲ್ಲ, ನಿಮ್ಗೆ ಏನು ತೊಂದರೆಗಳಾಗಲ್ಲ. ನಿಮ್ ವೈಫ್ಗೆ ಸ್ವಲ್ಪ ಬೇಜಾರಿದೆ, ಯಾಕಂದ್ರೆ ಅಮ್ಮನಿಗೆ ಮಾನಸಿಕವಾಗಿ ಸ್ಟ್ರೆಸ್ ಆಗಿ ಮೂರು ಕೋತಿಗಳು. ನೀವು ಮೂರು ಕೋತಿಗಳನ್ನ ಹ್ಯಾಂಡಲ್ ಮಾಡೋದು ಅಂದ್ರೆ ಹೆಂಗೇಳು ಅಮ್ಮ? ಅದು ಸ್ಟ್ರೆಸ್ ಆಗಿದೆ ಅಷ್ಟೇ ವಿನಃ ಅಮ್ಮನಿಗೆ ಬೇಜಾರೇನಿಲ್ಲ, ಅಮ್ಮನಿಗೆ ಅನಾರೋಗ್ಯ ಏನಿಲ್ಲ. ಆ ಒನ್ ಮ್ಯಾನ್ ಶೋ, ಎಲ್ಲಾರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ನಿಮ್ಮನ್ನ. ಅದಕ್ಕೋಸ್ಕರ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೊಳತ್ತ ಅಮ್ಮನಲ್ಲಿ. ಇಲ್ಲ ಅಂದ್ರೆ ಅಮ್ಮನ್ ನೀವು ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಏನು ಬೇಜಾರಿಲ್ಲ. ಅಮ್ಮ ತುಂಬಾ ಒಳ್ಳೆ ಹುಡುಗಿ. ಸರಿ ನಡೀಶ್, ಇನ್ನೇನಪ್ಪ ಸಮಾಚಾರ? ಯಾವಾಗಾದ್ರೂ ಫೋನ್ ಮಾಡ್ತಾ ಇರ್ತೀನಿ, ಫೋನ್ ರಿಸೀವ್ ಮಾಡು ಮಾತಾಡಕ್ಕೆ. ಮಾಡ್ತೀನಿ ಮಗರ್. ಅದೇ ಅದು ನಾನು ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀನಿ, ನಿಂದು ತೊಡೆ ಕುಯ್ದ ಕತೆ ಇದೆಲ್ಲ. ಇನ್ನು ಇದೇನ ಮಾರ್ಕ್ ಅದು? ಏನಪ್ಪ ಗೊತ್ತಾಗ್ತಲ್ಲ, ಎಡಗಡೆ ತೊಡೆ ಜ್ಞಾಪಕ ಇಟ್ಕೊಂಡು. ಓ, ನೀನೇನು ಅಪ್ಪ ಎಲ್ಲ ಜ್ಞಾಪಕ ಇಟ್ಕೊಂಡಿದ್ಯಾ? ನನ್ಗೇನಿಗ್ ಜ್ಞಾಪಕ ಇಲ್ಲ. ಅಲ್ಲ, ಕುಯ್ದಿರೋ ನೀನಿಗ್ ಜ್ಞಾಪಕ ಇದೆ, ಕುಯ್ಸ್ಕೊಂಡು ನನ್ಗೆ ಜ್ಞಾಪಕ ಇಲ್ಲ. ಪಾಪ, ಒಳ್ಳೆ ಹುಡ್ಗ ನೀನು. ಸರಿಯಪ್ಪ. ತಾಯಿನೂ ಬೈದ್ರು ಮನೇಲಿ, ಏನಂತ, ಯಾಕಪ್ಪ ಹಂಗ್ ಮಾಡಿದೆ ಅಂದ್ರು. ಅವಾಗ ಎಲ್ಲೇರ್ಲೆಕ್ಕ ಏಮ್ ಬೆರ್ಲೆಕ್ಕ ಅನ್ನಿಸ್ತೀವಿ ನೀವು. ಇನ್ನೇನ ಸಮಾಚಾರ? ಅಂತೆ ಅಂತೆ. ಥ್ಯಾಂಕ್ ಯು ಬಂಗಾರ. ಓಕೆ ಓಕೆ.